ನನ್ನ ಪ್ರೀತಿಯ ಮಗುವೇ, ನೀನು ನನಗೆ ತುಂಬ ತುಂಬ ಪ್ರೀತಿಪಾತ್ರದವನಾಗಿದ್ದೀಯ. ಈ ಬಾಬಾ ಈ ಕ್ಷಣದಲ್ಲಿ ನನ್ನನ್ನು ಆಲಿಸುತ್ತಾರೋ ಇಲ್ಲವೋ, ನನ್ನ ಪ್ರಾರ್ಥನೆಗಳು ಮತ್ತು ನಾನು ಮಾಡುವ ಮಾತುಕತೆಗಳು ಅವರನ್ನು ತಲುಪುತ್ತಿದೆಯೋ ಇಲ್ಲವೋ ಎಂಬ ಸಂಶಯಗಳು ನಿನ್ನಲ್ಲಿ ಕಾಡುತ್ತಿವೆ. ಈ ಸಂಶಯಾಸ್ಪದ ಪ್ರಶ್ನೆಗಳಿಗೆ ಉತ್ತರ ಏನು ಗೊತ್ತಾ? ಅದು ಹೌದು ಎಂದು. ನನ್ನ ಪ್ರತಿಯೊಂದು ಮಗುವಿನ ಪ್ರತಿ ಸಣ್ಣ ವಿಷಯಗಳು ನನ್ನ ಗಮನಕ್ಕೆ ಬರುತ್ತದೆ. ನೀವೆಲ್ಲರೂ ನನ್ನೊಂದಿಗೆ ಪರಸ್ಪರ ಸಂಪರ್ಕ ಹೊಂದಿರುತ್ತೀರಿ. ನಾನು, ನೀನು ಮತ್ತು ಈ ಜಗತ್ತಿನ ಎಲ್ಲರೂ ಮತ್ತು ಇಡೀ ಬ್ರಹ್ಮಾಂಡವೇ ಒಂದೇ ಎಂಬುದನ್ನು ಅರಿತುಕೋ. ಇವೆಲ್ಲ ಒಂದೇ ಅಸ್ತಿತ್ವಕ್ಕೆ ಸೇರಿದವರು. ಒಮ್ಮೆ ಇದರ ಕುರಿತು ಅರಿವು ಮೂಡಿದಂತೆ ಎಲ್ಲರೂ ದಿವ್ಯವಾದ ದೈವೀಕತೆಯನ್ನು ಅನುಭವಿಸುತ್ತಾರೆ. ಇದನ್ನೇ ದೈವಿಕ ಏಕತೆ ಎನ್ನುವುದು. ಅದು ಸೃಷ್ಟಿಯ ಮೂಲ ಸಿದ್ಧಾಂತವಾಗಿದೆ. ಇದರ ಅನುಭವ ಆದಂತೆ ನೀನು ಅತ್ಯಂತ ಪ್ರೀತಿ ಮತ್ತು ಕರುಣಾಮಯಿ ಆಗುತ್ತೀಯ. ಸರಿ, ಇವತ್ತು ಊಟಕ್ಕೆ ಅನ್ನ ಮತ್ತು ಬೇಳೆ ಸಾರನ್ನು ಸೇವಿಸೋಣ. ನನ್ನ ಆಶೀರ್ವಾದಗಳು ನಿನಗೆ ಸದಾ ಇವೆ.